नमस्कार स्नेहितरे ताने बंद राज्य मुख्यवाद ख्याति पड़े लेडी सिंगम अरेस्ट ऐन नोड़ो नरेंद्र मोदी योजने कुरितु सीएम बसवराज बोम्मई हाड़ी होगळिद्दारे मुख्यवाद माहितिगळु बंदिवे रैतरिगे कार्मिकरिगे मुख्यवाद माहिति निंतु होद योजने रैतरिगागि मत्ते मरुजारिगे माड्ता इदे नम्म राज्य सरकार 300 यूनिट वरेगे उचित विद्युत एल्ल मुख्यवाद माहितिगळन्नु नोड़ोण रैतर बेडिके रैतर परिहार रैतर ध्वनि कार्मिकरिगू कूड मुख्यवाद सुद्दिगळु ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಸ್ವಲ್ಪನು ಸ್ಕಿಪ್ ಮಾಡಬೇಡಿ ಅಗ್ನಿಪಥ ಯೋಜನೆ ಕುರಿತು ಕಾಂಗ್ರೆಸ್ ವಿರೋಧಿಸಿ ಪ್ರತಿಭಟನೆ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ ಗೆ ಪಕ್ಕದಲ್ಲಿ ಕಾಣಿಸುವ ಗಂಟೆಯನ್ನು ಕೂಡ ಒತ್ತಿ ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲವೆಂದ್ರೆ ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ ಅದರಿಂದ ನಮಗೆ ಒಂದು ಉತ್ತಮ ಫೀಡ್‌ಬ್ಯಾಕ್ ಸಿಗುತ್ತದೆ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಮೊದಲನೆ ಮುಖ್ಯವಾದ ಮಾಹಿತಿ ಕೊನೆಗೂ ಲೇಡಿ ಸಿಂಗಂ ಅರೆಸ್ಟ್ ಹೌದು ಸ್ನೇಹಿತರೆ ಪಾಲಿ ಜಿಲ್ಲೆಯ ಸಂದೇರಾವ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಲೇಡಿ ಸಿಂಗಂ ಆಗಿ ಮೆರೆದಿದ್ದ ಸೀಮಾ ಜಾಕರ್ ವರೆಗ ಅಸಲಿ ಮುಖವಾಡ ಕಳಚಿ ಬಿದ್ದಿದೆ ಕಾನೂನು ರಕ್ಷಕರೇ ಭಕ್ಷಕರಾದಾಗ ಸಮಾಜ ಹೇಗೆ ತಾನೇ ಸುವ್ಯವಸ್ಥೆಯಾಗಿರಲು ಸಾಧ್ಯ ನೀವೇ ಹೇಳಿ ಹೌದು ಸ್ನೇಹಿತರೆ ರಕ್ಷಣೆ ಮಾಡಬೇಕಾದ ಪೊಲೀಸ್ ಅಧಿಕಾರಿಯೇ ಭಕ್ಷಕರಾಗಲು ಹೋಗಿ ಇದೀಗ ಜೈಲು ಸೇರಿದ ಘಟನೆ ರಾಜಸ್ಥಾನದಲ್ಲಿ ನಡೆದಿದೆ ಹೌದು ಸ್ನೇಹಿತರೆ ಸಿರೋಹಿ ಜಿಲ್ಲೆಯ ಬರ್ಲೂಟ್ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದ ಸೀಮಾ ಜಾಕರ್ ಅವರನ್ನು ರಾಜಸ್ಥಾನ ಪೊಲೀಸರು ಭಾನುವಾರ ಬಂಧಿಸಿದ್ದಾರೆ ಅದು ಕೂಡ ಬಿಗ್ ಡೀಲ್ ಗೆ ಸಂಬಂಧಿಸಿದ ಪ್ರಕರಣದ ಸಲುವಾಗಿ ವಿಶೇಷ ಎಂಬುದು ಕೂಡ ಮಾಹಿತಿ ಹೌದು ಗೆಳೆಯರೇ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತ ಲೇಡಿ ಸಿಂಗಂ ಎಂದು ಖ್ಯಾತಿಯಾಗಿದ್ದ ಸೀಮಾ ಜಾಕರ್ ಹೆಸರು ಡ್ರಗ್ ಮಾಫಿಯಾ ಜೊತೆ ತುಳುಕು ಹಾಕಿಕೊಂಡಿತ್ತು ಅಷ್ಟೇ ಅಲ್ಲದೆ ಡ್ರಗ್ ಕಳ್ಳ ಸಾಗಣೆದಾರರನ್ನು ತಪ್ಪಿಸಿಕೊಳ್ಳಲು ಕೂಡ ಸಹಾಯ ಮಾಡಿದ ಆರೋಪವನ್ನು ಎದುರಿಸಿಗ ಜೈಲು ಪಾಲಾಗಿದ್ದಾರೆ ಏಕೆಂದರೆ ಕಳೆದ ವರ್ಷ ಡ್ರಗ್ಸ್ ಜಾಲವೊಂದನ್ನು ಇವರು ಭೇದಿಸಿದ್ದರು ಅಲ್ಲದೆ ಮಾದಕ ದ್ರವ್ಯ ಸಾಗಣೆದಾರರ ತಂಡವನ್ನು ಕೂಡ ವಶಕ್ಕೆ ಪಡೆದಿದ್ದರು ಈ ವೇಳೆ ಅವರ ವಾಹನದಲ್ಲಿ 141 ಕೆಜಿ ವ್ಯಸನಕಾರಿ ಮಾದಕ ವಸ್ತು ಕೂಡ ಪತ್ತೆಯಾಗಿತ್ತು ಆದರೆ ಬಂಧಿತರಾದ ಆರೋಪಿಗಳು ಕೆಲವೇ ಗಂಟೆಗಳಲ್ಲಿ ಅಂತರದಲ್ಲಿ ಪರಾರಿಯಾಗಿದ್ದರು ಹೀಗೆ ಪರಾರಿಯಾಗಲು ಇವರೇ ಸಹಾಯ ಮಾಡಿದ್ದಾರೆ ಎಂದು ಈಗ ಹೇಳಲಾಗಿದೆ ಸರಿ ಸುಮಾರು 10 ಲಕ್ಷ ರೂಪಾಯಿ ಪಡೆಯುವ ಮೂಲಕ ಮಾದಕ ವಸ್ತು ಸಾಗಣೆದಾರರು ತಪ್ಪಿಸಿಕೊಳ್ಳಲು ನೇರ ಸಹಾಯ ಮಾಡಿದ್ದರು ಎಂಬ ಆರೋಪದ ಬೆನ್ನಲ್ಲೇ ಈಗ ಇವರನ್ನ ಅರೆಸ್ಟ್ ಮಾಡಲಾಗಿದೆ ಎರಡನೇ ಮುಖ್ಯವಾದ ಮಾಹಿತಿ ಹತ್ತಿರ ಕೂಡ ಹೋಗೋಣ ಮೋದಿ ಅವರ ಕಾರ್ಯಕ್ರಮ ಯೋಜನೆ ನೆನಪಿಸಿಕೊಂಡು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹಾಡಿ ಹೊಗಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ 2023ನೇ ಸಾಲಿನಲ್ಲಿ ನಡೆಯಲಿರುವಂತಹ G20 ಶೃಂಗಸಭೆ ಜಗತ್ತಿನ ಎದುರಿಗೆ ಭಾರತ ಎಷ್ಟು ಸಮರ್ಥವಾಗಿದೆ ಎಂಬುದನ್ನು ಬಿಂಬಿಸಲು ಸಾಕ್ಷಿಯಾಗುತ್ತದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ ಹೌದು ಗೆಳೆಯರೇ ಸೋಮವಾರ ಮೋದಿ 20 ಡ್ರೀಮ್ಸ್ ಮೀಟ್ ಡೆಲಿವರಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಬೊಮ್ಮಾಯಿ ಅವರು 2023ರ G20 ಶೃಂಗಸಭೆ ಬಗ್ಗೆ ಉಲ್ಲೇಖಿಸಿದ್ದಾರೆ ವಿಶ್ವದ 20 ಪ್ರಮುಖ ರಾಷ್ಟ್ರಗಳ ಸಮ್ಮೇಳನ ಈ ಬಾರಿ ಭಾರತದಲ್ಲಿ ನಡೆಯಲಿದ್ದು ಬೆಂಗಳೂರಿನಲ್ಲಿಯೂ G20 9 ಸಭೆಗಳು ನಡೆಯಲಿದೆ ಭಾರತ ರಕ್ಷಣಾ ವಲಯ ಆರ್ಥಿಕತೆ ಶಿಕ್ಷಣ ಸೇರಿದಂತೆ ವಿವಿಧ ರಂಗಗಳಲ್ಲಿ ಪ್ರಾಬಲ್ಯವನ್ನು ಸಾಧಿಸುತ್ತದೆ ಎಂದು ಹೇಳಿದ್ದಾರೆ ಜನರ ಹೃದಯದಲ್ಲಿ ಸ್ಥಾನ ಗಳಿಸುವುದಕ್ಕೆ ಒಬ್ಬ ಜನನಾಯಕನಿಂದ ಮಾತ್ರವೇ ಸಾಧ್ಯ ಎಂದು ಸಿಎಂ ಬೊಮ್ಮಾಯಿ ಅವರು ನರೇಂದ್ರ ಮೋದಿ ಅವರನ್ನು ಹಾಡಿ ಹೊಗಳಿದ್ದಾರೆ 130 ಕೋಟಿ ಜನಸಂಖ್ಯೆ ಸಾವಿರಾರು ಜಾತಿ ಹಲವಾರು ಸಂಸ್ಕೃತಿ ನೂರಾರು ಭಾಷೆಗಳಿರುವ ಈ ಭಾರತ ದೇಶದ ಎಲ್ಲರ ಮಧ್ಯೆ ಭರವಸೆ ಹುಟ್ಟಿಸುವುದು ಸುಲಭ ಮಾತಲ್ಲ ಎಂದು ನರೇಂದ್ರ ಮೋದಿ ಅವರ ಕುರಿತು ಹಾಡಿ ಹೊಗಳಿದ್ದಾರೆ ನರೇಂದ್ರ ಮೋದಿ ಅವರ ಕಠಿಣ ನಿರ್ಣಯ ದಿಟ್ಟತನದ ನಾಯಕತ್ವ ಬಡವರಿಗಾಗಿ ವಿಶೇಷ ಕಾರ್ಯಕ್ರಮ ಆರ್ಥಿಕ ಸಾಮಾಜಿಕ ಬದಲಾವಣೆ ತರುವ ಕೆಲಸವನ್ನು ಅವರು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಗ್ರಾಮೀಣ ಪ್ರದೇಶದಿಂದ ನಗರ ರಾಜ್ಯ ಕೇಂದ್ರ ಪ್ರದೇಶಗಳವರೆಗೂ ನಮ್ಮ ಜೀವನದ ಗುಣಮಟ್ಟ ಬ್ಯಾಂಕಿಂಗ್ ವ್ಯವಹಾರ ರಾಷ್ಟ್ರೀಯ ಹೆದ್ದಾರಿ ಬಂದರುಗಳು ರೈಲ್ವೆ ಅಭಿವೃದ್ಧಿ ಸ್ವಚ್ಛ ಭಾರತ ಕಿಸಾನ್ ಯೋಜನೆ ಜಲಜೀವನ್ ಮಿಷನ್ ಮತ್ತು DBT ವ್ಯವಸ್ಥೆಯನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಎಂದು ಹಾಡಿ ಹೊಗಳಿದ್ದಾರೆ ಮೂರನೇ ಮುಖ್ಯವಾದ ಮಾಹಿತಿ ರಾಜ್ಯದ ಜನತೆಗೆ ಮತ್ತೊಂದು ಸಿಹಿ ಸುದ್ದಿ ನೀಡಲು ಹೊರಟಿದೆ ಕರ್ನಾಟಕ ಸರ್ಕಾರ ಅಕ್ಟೋಬರ್ನಲ್ಲಿ ಯಶಸ್ವಿನಿ ಯೋಜನೆ ಮತ್ತೆ ಮರುಜಾರಿಗೆ ಚಿಂತನೆ ಹೌದು ಸ್ನೇಹಿತರೆ ರಾಜ್ಯದ ಜನತೆಗೆ ನಮ್ಮ ಸರ್ಕಾರ ಮತ್ತೆ ಸಿಹಿ ಸುದ್ದಿ ನೀಡಲು ಮುಂದಾಗಿದ್ದು ಆರೋಗ್ಯ ವಿಮಾ ಯೋಜನೆ ಎಂಬ ಯಶಸ್ವಿ ಪಡೆದ ಯಶಸ್ವಿ ಯೋಜನೆಯನ್ನು ಮರುಜಾರಿಗೆ ಮಾಡುವ ಚಿಂತನೆ ನಡೆಸಿದೆ ಎಂದು ಈ ಕುರಿತು ಸಹಕಾರ ಸಚಿವರಾದ ಎಸ್ ಟಿ ಸೋಮಶೇಖರ್ ಅವರು ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ ರಾಜ್ಯದಲ್ಲಿ ಅಕ್ಟೋಬರ್ನಿಂದ ಮತ್ತೆ ಯಶಸ್ವಿನಿ ಯೋಜನೆ ಜಾರಿಗೆ ಚಿಂತನೆ ನಡೆಸಲಾಗಿದೆ ರಾಜ್ಯದಲ್ಲಿ 6,000 ಕೋಟಿಗೂ ಅಧಿಕ ಸಾಲ ಮನ್ನಾ ಇದುವರೆಗೆ ಮಾಡಲಾಗಿದೆ ಇನ್ನು 31,000 ರೈತರ ಸಾಲ ಮನ್ನಾ ಬಾಕಿ ಇದ್ದು ಈ ವಿಚಾರ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಮುಂದೆ ಗಮನಕ್ಕೆ ತರಲಾಗುವುದು ಎಂದು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಅರ್ಜಿ ಸಲ್ಲಿಕೆ ಮಾಡಿದ ಮತ್ತೆ ಕೆಲವು ಕಾರಣದಿಂದ ಸಾಲ ಮನ್ನಾ ಆಗದೆ ಉಳಿದ ರೈತರ 31,000 ರೈತರ ಸಾಲ ಮನ್ನಾ ಬಾಕಿ ಇದೆ ಎಂದು ಕೂಡ ಅವರು ಹೇಳಿದ್ದಾರೆ ಸ್ನೇಹಿತರೆ 3 ವರ್ಷಗಳ ಹಿಂದೆ ಸ್ಥಗಿತಗೊಂಡಿದ್ದ ಯಶಸ್ವಿನಿ ಯೋಜನೆಯನ್ನ ಮರು ಜಾರಿ ಮಾಡಿದರೆ
ಸಹಕಾರ ಕ್ಷೇತ್ರದ 41 ಲಕ್ಷ ಸದಸ್ಯರು ಮತ್ತು ಅವರ ಕುಟುಂಬವನ್ನು ಒಳಗೊಂಡ ರಾಜ್ಯದ 1.5 ಕೋಟಿ ಜನರು ಈ ಒಂದು ಯೋಜನೆ ಲಾಭ ಪಡೆಯಲಿದ್ದಾರೆ ಎಂದು ಹೇಳಿದ್ದಾರೆ. ಯಶಸ್ವಿನಿ ಯೋಜನೆ ಮೂಲಕ ವೈದ್ಯಕೀಯ ಕ್ಷೇತ್ರದ 14 ವಿಭಾಗಗಳಲ್ಲಿ ಗುರುತಿಸಿದ 291 ಕಾಯಿಲೆಗಳು ಮತ್ತು 823 ಶಸ್ತ್ರಚಿಕಿತ್ಸೆ ನಗದು ರಹಿತ ಸೌಲಭ್ಯ ಪಡೆಯಬಹುದು. ಇದರಿಂದ ರೈತರಿಗೂ ಕೂಡ ಸಹಾಯವಾಗಲಿದೆ ಎಂದು ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ, ಅದಕ್ಕೂ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ದಯವಿಟ್ಟು ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಮುಖ್ಯವಾದ ಮಾಹಿತಿಗಳು ಹೇಳಲಿದ್ದೇನೆ. ಭರ್ಜರಿ ಗೆಲುವಿನೊಂದಿಗೆ ಪಂಜಾಬ್ನಲ್ಲಿ ಪ್ರಥಮ ಬಾರಿಗೆ ಅಧಿಕಾರಕ್ಕೆ ಬಂದಿರುವ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ತನ್ನ ಚೊಚ್ಚಲ ಬಜೆಟ್ ಅನ್ನು ಮಂಡಿಸಿದೆ. ಹೌದು ಗೆಳೆಯರೇ, ದೆಹಲಿಯ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಜಾರಿಗೊಳಿಸಿರುವ ಪ್ರಸಿದ್ಧ ವಿದ್ಯುತ್ ಉಚಿತ ಯೋಜನೆಯನ್ನು ಪಂಜಾಬ್ ಸರ್ಕಾರವು ಕೂಡ ಈಗ ತಂದಿದೆ. ಯಾವುದೇ ಹೊಸ ತೆರಿಗೆಗಳನ್ನು ವಿಧಿಸದೆ ಪಂಜಾಬ್ ಹಣಕಾಸು ಸಚಿವರಾದ ಹರ್ಪಾಲ್ ಸಿಂಗ್ ಚೀಮಾ ಅವರು ಆಮ್ ಆದ್ಮಿ ಪಕ್ಷದ 2022-23 ಸಾಲಿನ ವರ್ಷದ ಬಜೆಟ್ ಅನ್ನು ಮಂಡಿಸಿದ್ದಾರೆ. 1,55 ಕೋಟಿ ರೂಪಾಯಿ ಮೊತ್ತದ ಬಜೆಟ್ ಅನ್ನು ಘೋಷಣೆ ಮಾಡಿ ಶಿಕ್ಷಣ, ಆರೋಗ್ಯ ಮತ್ತು ಕೃಷಿಗೆ ಒತ್ತು ನೀಡಿದ್ದಾರೆ. ಅಷ್ಟೇ ಅಲ್ಲದೆ 300 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಅನ್ನು ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ. ಹೌದು ಗೆಳೆಯರೆ, ಜುಲೈ 1 ರಿಂದಲೇ ಎಲ್ಲ ಪಂಜಾಬ್ನಲ್ಲಿರುವ ಮನೆಗಳಿಗೆ ಉಚಿತ ವಿದ್ಯುತ್ ಸೌಲಭ್ಯ ಸಿಗಲಿದೆ. ಅದೇ ರೀತಿ ದೆಹಲಿಯಲ್ಲಿ ಯಶಸ್ವಿಯಾಗಿರುವಂತಹ ಮೊಹಲ್ಲಾ ಕ್ಲಿನಿಕ್ ಪಂಜಾಬ್ನಲ್ಲಿ ಕೂಡ ಆರಂಭಿಸಲಾಗುವುದು ಎಂದು ಹೇಳಲಾಗಿದೆ. ಗೃಹ ಬಳಕೆಗೆ 300 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಸೀಮಿತವಾಗಿದ್ದು ರೈತರಿಗೂ ಕೂಡ ಈ ಒಂದು ಉಚಿತ ವಿದ್ಯುತ್ ಪೂರೈಕೆ ಮಾಡಲಾಗುವುದು ಎಂದು ಹೇಳಿದ್ದಾರೆ ಸ್ನೇಹಿತರೆ. ಮತ್ತು 26,000 ಸರ್ಕಾರಿ ನೌಕರರ ನೇಮಕವೂ ಕೂಡ ಮಾಡಲಾಗುವುದು ಎಂದು ಹೇಳಲಾಗಿದೆ. ಇದೊಂದು ಮುಖ್ಯವಾದ ಮಾಹಿತಿ ಆಗಿತ್ತು. ಮತ್ತೊಂದು ಮುಖ್ಯವಾದ ಮಾಹಿತಿ ಹತ್ರ ಕೂಡ ಹೋಗೋಣ. ದೇಶಕ್ಕೆ ಸೈನ್ಯಕ್ಕೆ ಅಗ್ನಿಪಥ ಯೋಜನೆ ನಿರುಪಯುಕ್ತ ಎಂದು ಈಗ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಹೌದು ಗೆಳೆಯರೆ, ದೇಶ ಕಾಯುವ ಯೋಧರನ್ನ ಗುತ್ತಿಗೆ ಕಾರ್ಮಿಕರನ್ನಾಗಿ ಮಾಡಲು ಹೊರಟಿರುವ ಕೇಂದ್ರ ಬಿಜೆಪಿ ಸರ್ಕಾರದ ಅಗ್ನಿಪಥ ಯೋಜನೆ ವಿರೋಧಿಸಿ ವಿಜಯಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಸೋಮವಾರ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಹೌದು ಗೆಳೆಯರೆ, ಅಲ್ಲಿನ ಮುಖಂಡರಾದ ಅಬ್ದುಲ್ ಹಮೀದ್ ಮುಶ್ರಿಫ್ ಎನ್ನುವರು ಮಾತನಾಡಿದ್ದು, ಅಗ್ನಿಪಥ ಯೋಜನೆಯಿಂದ ದೇಶಕ್ಕೆ ಹಾಗೂ ಸೈನ್ಯಕ್ಕೆ ಯಾವುದೇ ಉಪಯುಕ್ತವಿಲ್ಲ. ಈ ದೇಶದ ಯುವಕರು ಇನ್ನಷ್ಟು ನಿರುದ್ಯೋಗಿಗಳಾಗುವ ಯೋಜನೆ ಇದಾಗಿದ್ದು ಇದು ದೇಶಕ್ಕೆ ಮತ್ತು ಸೈನ್ಯಕ್ಕೆ ಮಾಡಿದ ಅಪಮಾನ ಎಂದು ಆರೋಪಿಸಿದ್ದಾರೆ. 18-23 ವರ್ಷದ ಒಳಗಿನ ಯುವಕರಿಗೆ ಸೈನ್ಯದಲ್ಲಿ ಗುತ್ತಿಗೆ ಆಧಾರದಲ್ಲಿ ತೆಗೆದುಕೊಂಡು 5 ತಿಂಗಳು ತರಬೇತಿ ನೀಡಿ ಕೇವಲ 4 ವರ್ಷ ದುಡಿಸಿಕೊಂಡು ಮತ್ತೆ ಅವರನ್ನು ನಿರುದ್ಯೋಗಿಗಳನ್ನು ಮಾಡುವುದು ಯಾವ ರೀತಿಯ ನ್ಯಾಯ? ಇದರಿಂದ ಸೈನ್ಯಕ್ಕೆ ಆಗುವ ಲಾಭವಾದರೂ ಏನು? ಇದು ಸಂಪೂರ್ಣ ಅವೈಜ್ಞಾನಿಕವಾಗಿದೆ ಎಂದು ವಿಜಯಪುರದಲ್ಲಿ ದೂರಿದ್ದಾರೆ. ಇದೇ ರೀತಿ ಮೈಸೂರಿನಲ್ಲಿಯೂ ಕೂಡ ಅಗ್ನಿಪಥ ಯೋಜನೆ ವಿರೋಧಿಸಿ ಪ್ರತಿಭಟನೆ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಕೇಂದ್ರ ಬಿಜೆಪಿ ಸರ್ಕಾರ ತಂದಿರುವ ಅಗ್ನಿಪಥ ಯೋಜನೆ ದೇಶಾದ್ಯಂತ ರಾಜ್ಯಾದ್ಯಂತ ಎಲ್ಲೆಡೆಯಲ್ಲೂ ಕೂಡ ಹಿಂದಕ್ಕೆ ಪಡೆಯಬೇಕು ಎಂದು ಒತ್ತಾಯಿಸಿ ಕಾಂಗ್ರೆಸ್ಸಿಗ ಪ್ರತಿಭಟನೆ ಮಾಡುತ್ತಿದೆ. ಇದೇ ರೀತಿ ಮೈಸೂರಿನ ವರುಣ ಗ್ರಾಮದಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷದವರು ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಗುತ್ತಿಗೆ ಆಧಾರದ ಮೇಲೆ ಸೇನೆಗೆ ಸೇರಲು ಬಯಸುವ ಯುವಕರಿಗೆ ಅಗ್ನಿಪಥ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಕೆ ಮಾಡಬಹುದು ಎಂದು ಘೋಷಣೆ ಮಾಡಿದೆ. ಆದರೆ ಈ ಒಂದು ಯೋಜನೆಯಿಂದ ಯುವಜನತೆಗೆ ಯಾವುದೇ ರೀತಿಯ ಅನುಕೂಲವಾಗುವುದಿಲ್ಲ ಎಂದು ಕೂಡ ಅವರು ಆಕ್ರೋಶವನ್ನು ಹೊರಗೆ ಹಾಕಿದ್ದಾರೆ. ಮತ್ತೊಂದು ಮುಖ್ಯವಾದ ಮಾಹಿತಿ ಹತ್ರ ಕೂಡ ಹೋಗೋಣ. ರೈತರಿಗೆ ವಿವಿಧ ಬೇಡಿಕೆಗಳ ಈಡೇರಿಕೆ ಆಗ್ರಹಿಸಿ ಅನ್ನದಾತರಿಂದ ಪ್ರತಿಭಟನೆ ಮಾಡಲಾಗಿದೆ. ಹೌದು ಗೆಳೆಯರೆ, ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬೆಂಗಳೂರು ನಗರದಲ್ಲಿರುವ ರಿಸರ್ವ್ ಬ್ಯಾಂಕ್ ಸಮೀಪದ ಸಾರ್ವಜನಿಕರ ಶಿಕ್ಷಣ ಇಲಾಖೆ ಮುಂದೆ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ರಾಜ್ಯದ ರೈತರ ಸಾಲದ ನೀತಿಯನ್ನು ಬದಲಾವಣೆ ಮಾಡಬೇಕು, ಕೃಷಿ ಸಾಲಕ್ಕೆ ಸಿಬಿಲ್ ಸ್ಕೋರ್ ರದ್ದುಗೊಳಿಸುವುದು ಸೇರಿದಂತೆ ಸಾಲ ಮನ್ನಾ ಜೊತೆಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬೆಂಗಳೂರಿನ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮುಂದೆ ರೈತರು ದೊಡ್ಡ ಪ್ರತಿಭಟನೆ ನಡೆಸಿದ್ದಾರೆ. ರಿಸರ್ವ್ ಬ್ಯಾಂಕ್ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಬ್ಯಾಂಕ್ ಮುಂದೆ ಪ್ರತಿಭಟನೆ ನಡೆಸದಂತೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟಿಸುವಂತೆ ಪೊಲೀಸರು ಸೂಚಿಸಿದ್ದಾರೆ. ಆದರೆ ಪ್ರತಿಭಟನಾಕಾರರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹೌದು ಗೆಳೆಯರೆ, ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷಕರಾದ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆರಂಭಗೊಂಡಿದೆ. ಆರ್ಬಿಐ ಅಧಿಕಾರಿಗಳು ರೈತರ ಜೊತೆಗೆ ಮಾತನಾಡಬೇಕು, ರೈತರ ಸಮಸ್ಯೆಯನ್ನು ಪರಿಹರಿಸಬೇಕು ಎಂದು ರೈತರು ಪಟ್ಟು ಹಿಡಿದಿದ್ದಾರೆ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ಪ್ರತಿಭಟನೆ ಕೈಮೀರಿದರೆ ರೈತರನ್ನು ವಶಕ್ಕೆ ಪಡೆಯಲು ಕೂಡ ಪೊಲೀಸರು ಬಿಎಂಟಿಸಿ ಬಸ್ ಯೋಜನೆಗಳ ನಿಯೋಜನೆ ಮಾಡಿದ್ದಾರೆ. ಇನ್ನು ಇದೇ ರೀತಿ ಮತ್ತೊಂದು ಮುಖ್ಯವಾದ ಸುದ್ದಿ, ಇನ್ನೂ ಕೂಡ ಸಿಕ್ಕಿಲ್ಲ ಎತ್ತಿನಹೊಳೆ ಪರಿಹಾರ. ಹೌದು ಗೆಳೆಯರೆ, ಹಾಸನ ಜಿಲ್ಲೆಯ ಎತ್ತಿನಹೊಳೆ ಯೋಜನೆ ಕಾಮಗಾರಿಗೆ ಭೂಮಿ ನೀಡಿದ ರೈತರಿಗೆ ಇನ್ನೂ ಕೂಡ ಪರಿಹಾರ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಅರಸೀಕೆರೆ ತಾಲೂಕಿನ ಜಾವುಗಲ್ ಹೋಬಳಿಯ 16 ಗ್ರಾಮದ ಸುಮಾರು 70ಕ್ಕೂ ಹೆಚ್ಚು ರೈತರು ಎತ್ತಿನಹೊಳೆ ಕಾಮಗಾರಿಗೆ ಭೂಮಿ ನೀಡಿದ್ದು ಪರಿಹಾರಕ್ಕಾಗಿ ಇನ್ನೂ ಕೂಡ ಹೋರಾಟ ನಡೆಸುತ್ತಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತ ರೈತರು ತಮ್ಮ ದಾಖಲಾತಿಗಳನ್ನು ಹಿಡಿದು ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಪರಿಹಾರಕ್ಕೆ ಮನವಿ ಮಾಡಿದ್ದಾರೆ. ಶಾಸಕ
ಶಿವಲಿಂಗಗೌಡರ ಕ್ಷೇತ್ರಕ್ಕೆ ಸೇರಿದ ಎಲ್ಲ ರೈತರಿಗೆ ಪರಿಹಾರ ಸಿಕ್ಕಿದೆ. ಆದರೆ ಜಾವಗಲ್ ಹೋಬಳಿ ಅರಸಿಕೆರೆಗೆ ಸೇರಿದ್ದರೂ ಕೂಡ ವಿಧಾನಸಭಾ ಕ್ಷೇತ್ರ ಬೇಲೂರು ತಾಲೂಕಿಗೂ ಕೂಡ ಸೇರುತ್ತದೆ. ಹೀಗಾಗಿ ಅಲ್ಲಿನ ರೈತರಿಗೆ ಇನ್ನೂ ಕೂಡ ಪರಿಹಾರ ದೊರೆತಿಲ್ಲ ಎಂದು ರೈತರು ನೋವನ್ನ ತೋಡಿಕೊಂಡಿದ್ದಾರೆ. ಸ್ನೇಹಿತರೆ, ನೀವು ಕೂಡ ಏನಾದರೂ ಹಾಸನ ಜಿಲ್ಲೆಯ ರೈತರಾಗಿದ್ದರೆ ಕಮೆಂಟ್ನಲ್ಲಿ ಹಾಸನ ಅಂತ ಮರ್ಯಾದೆ ತಿಳಿಸಿ. ಇನ್ನು ಕೊನೆಯ ಮುಖ್ಯವಾದ ಮಾಹಿತಿ ಕಟ್ಟಡ ಕಾರ್ಮಿಕರಿಗೆ. ಹೌದು ಸ್ನೇಹಿತರೆ, ಕಟ್ಟಡ ಕಟ್ಟುವ ಕಾರ್ಮಿಕರಿಗೆ ನೆರಳು ನೀಡಲು 10 ಎಕರೆ ಜಾಗದಲ್ಲಿ ವಸತಿ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಜನರಿಗೆ ಒಂದು ಮುಖ್ಯವಾದ ಮಾಹಿತಿ. ಶಿವಮೊಗ್ಗದ ಸಮೀಪದಲ್ಲಿರುವ ಸಿದ್ಲಿಪುರದಲ್ಲಿ ಕಾರ್ಮಿಕರ ತಾತ್ಕಾಲಿಕ ವಸತಿ ಯೋಜನೆ ಈಗ ಶುರು ಮಾಡಲಾಗಿದೆ. ಹೌದು ಗೆಳೆಯರೆ, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ನಾರಾಯಣಗೌಡ ಅವರು, ಕಾರ್ಮಿಕ ಸಚಿವರಾದ ಶಿವರಾಮ್ ಹೆಬ್ಬಾರ್ ಮತ್ತು ಸಂಸದ್ ಬಿವೈ ರಾಘವೇಂದ್ರ ಅವರು ಗುದ್ದಲಿ ಪೂಜೆಯನ್ನ ಮಾಡಿದ್ದಾರೆ. ಕಟ್ಟಡ ಕಾರ್ಮಿಕರ ಸಾಮಾನ್ಯವಾಗಿ ವಲಸೆ ಕಾರ್ಮಿಕರಾಗಿರುತ್ತಾರೆ. ಎಲ್ಲರಿಗೂ ಮನೆ ಕಟ್ಟಡ ಕಟ್ಟುವ ಕಾರ್ಮಿಕರಿಗೆ ಮನೆ ಇಲ್ಲ, ವಸತಿ ಇಲ್ಲ. ಆದರೆ ಇವತ್ತು ನಮ್ಮ ಸರ್ಕಾರ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ತಾತ್ಕಾಲಿಕ ವಸತಿ ಗೃಹಗಳನ್ನು ನಿರ್ಮಿಸುತ್ತದೆ. 10 ಎಕರೆ ಜಾಗದಲ್ಲಿ 10 ಕೋಟಿ ವೆಚ್ಚದಲ್ಲಿ ವಸತಿ ಗೃಹಗಳನ್ನು ನಿರ್ಮಿಸಲಾಗುತ್ತಿದ್ದು, ಕಟ್ಟಡ ಕಾರ್ಮಿಕರಿಗೆ ವಸತಿ ಗೃಹವನ್ನು ನಿರ್ಮಿಸುವ ಪುಣ್ಯದ ಕೆಲಸ ನಮ್ಮ ಸರ್ಕಾರ ಮಾಡ್ತಿದೆ ಎಂದು ಹೇಳಿದ್ದಾರೆ. ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸಿ ಕಟ್ಟಡ ಕಾರ್ಮಿಕರಿಗೆ ಮನೆ ನೆರವು ಮಾಡಿಕೊಡಲಾಗುವುದು ಎಂದು ಸಚಿವರಾದ ಡಾಕ್ಟರ್ ನಾರಾಯಣಗೌಡ ಅವರು ಈ ಒಂದು ಮಾಹಿತಿಯನ್ನು ಹೇಳಿದ್ದಾರೆ. ಸ್ನೇಹಿತರೆ, ಇವತ್ತಿಗೆ ಇಷ್ಟೇ ಇತ್ತು. ನೀವು ಕೂಡ ಏನಾದರೂ ಶಿವಮೊಗ್ಗ ಜಿಲ್ಲೆಯವರಾಗಿದ್ದರೆ ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರನ್ನು ಹೇಳಿ. ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೀವು ಯಾವ ಊರಿನಿಂದ ವಿಡಿಯೋ ನೋಡ್ತಿದ್ದೀರಿ ಎಂಬುದನ್ನು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ.